ಸಾರು ಡೀಪ್ ಆಗಿ ನಮ್ಮ ಕನ್ನಡ ಭಾಷೆಯನ್ನು ಹೆಂಗೆ ಇದು ಮಾಡ್ಬೇಕಂತ ತಾವಿಗೆ ಗೊತ್ತಿದೆ. ನಮ್ಮ ಕಟಾಪಳ್ಳೆ ಸ್ಕೂಲ್ ಇಲ್ಲೇ ಹತ್ರ ಇದೆ ಸರ್, ಅಲ್ಲಿ ಆದಿಕ್ ಸಾರು ನಾವು ಒಂದು 6 ವರ್ಷಗಳಿಂದ 48 ಮುಸ್ಲಿಂ ಮಕ್ಕಳು ಕನ್ನಡ ಕಲಿತಾ ಇದ್ದಾರೆ. ಇಲ್ಲಿ ನಮ್ಮ ಕನ್ನಡ ಕಟಾಪಳ್ಳೆ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾರೆ. ಎಲ್ಲ ಕಡೆ ಒಂದು ಏನಂದ್ರೆ ಮೊದಲು ಮುಸ್ಲಿಮ್ಸ್ ಉರ್ದು ಇದು ಇಂಗ್ಲೀಷು ಆಂಧ್ರ ಇಲ್ಲ, ಕಮ್ಯುನಿಕೇಶನ್ ಕನ್ನಡ ಇಂಗ್ಲೀಷ್ ಉರ್ದು ಎಲ್ಲ ಕಲಿತಾ ಇದ್ದಾರೆ. ಸ್ಪೆಷಲಿ ಕನ್ನಡಕ್ಕೆ ಸ್ವಲ್ಪ ಜಾಸ್ತಿ ನಾವು ಅದಕ್ಕೆ ಗಮನ ಕೊಡ್ತಾ ಇದ್ದೀವಿ. ಈಗ ನೀವು ಹೇಳು ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ನಾಡನ್ನ ಎಲ್ಲ ಜನತೆಗೆ ಈ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ ನಾನು ಒಂದು 2 ಮಾತಾಡೋದಕ್ಕೆ ಅವಕಾಶ ಕೊಡಿ. ಕನ್ನಡ ಭಾಷೆ ಏನಿದೆ ಅದು ಅಲ್ಪಸಂಖ್ಯಾತರ ಭಾಷೆ. ಸಾವಿರಾರು ಶಬ್ದಗಳು ಕನ್ನಡದಲ್ಲಿ ಸೇರ್ಪಡೆ ಆಗಿದೆ. ಎಕ್ಸಾಂಪಲ್ ಏನಂದ್ರೆ ಅದಾಲತ್, ವಕಾಲತ್, ಜಮಾಬಂದಿ, ಆಬ್ಕಾರಿ, ಇಂಥ ಬೇಕಾದಷ್ಟು ಶಬ್ದಗಳು ಇದು ಬಂದಿದೆ. ಇದು ಹೇಗೆ ಬಂತೋ ಏನೋ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಈ ಹಿಂದೆ ನಮ್ಮ ರಾಜ್ಯಕ್ಕೆ ಮೈಸೂರು ರಾಷ್ಟ್ರ ಅಂತ ಹೇಳ್ತಾ ಇದ್ದೀವಿ. ಈ ಕರ್ನಾಟಕ ಅಂತ ಬಂದಿದೆ. ಈ ಶಬ್ದ ಕರ್ನಾಟಕ ಯಾರು ಕೊಟ್ಟಿದ್ದೋ? ಟಿಪ್ಪು ಸುಲ್ತಾನ್. ಆ ಟಿಪ್ಪು ಸುಲ್ತಾನ್ ಸಮಾಧಿಗೆ ಹೋಗಿ ನೋಡಿ, ಆ 4 ಗೇಟ್ಸ್ ಇದೆ, ಉತ್ತರ, ದಕ್ಷಿಣ, ದಕ್ಷಿಣ ಕಡೆ. ಆ ಕಾಲದಲ್ಲಿನೇ ಕರ್ನಾಟಕ ಅಂತ ಬರ್ತಿದ್ದಾರೆ. ಸೊ ಈ ಕರ್ನಾಟಕ ಶಬ್ದ ಟಿಪ್ಪು ಸುಲ್ತಾನ್ ಕೊಟ್ಟಿದ್ದು. ಈಗ ಈ ನಮ್ಮ ಪಂಡಿತ್ನವರು ಈಗ ನಮ್ಮ ಎಲ್ಲ ಹೇಳಿದ್ರು ಕುಲಂಕುಷವಾಗಿ ಕನ್ನಡ ಕನ್ನಡ ಭಾಷೆ ಅಲ್ಪಸಂಖ್ಯಾತರ ಭಾಷೆ ಈ ರೀತಿ ವಿಶ್ವಾಸ ಅಂತ ನಾವು ಬಿಡ್ತಾ ಇದ್ದೀವಿ. ಆದ್ರಿಂದ ಈಗ ನಮ್ಮ ಇಮ್ರಾನ್ ಸಾಹೇಬ್ ಪ್ರತಿ 1 ವರ್ಷ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೆ ಅವ್ರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ ಈ 1 ನಿಮಿಷ ಮಾತಾಡೋಕೆ ಅವಕಾಶ ಪಡೆಯಲು ನಮಸ್ಕಾರ.